ಇವತ್ತು ನಮ್ಮ ಜೊತೆಗಿದ್ದಾರೆ ಹಿರಿಯ ರಂಗಭೂಮಿ ಕಲಾವಿದರು ಮಾಲತಿ ಸುಧೀರ್ ಅವರು. ಹಾಗಿದ್ರೆ ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ನಿಮಗೆ, ನಿಮ್ಮ ಚಾನೆಲ್ನವ್ರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು. ನಾನು ಚಲನಚಿತ್ರ ನಟ ದಿವಂಗತ ಸುಧೀರ್ ಅವರ ಶ್ರೀಮತಿ, ಮಾಲತಿ ಸುಧೀರ್ ಅಂತ ಹೇಳಿ, ನಂದಕಿಶೋರ್ ಹಾಗೂ ತರುಣ್ ಸುಧೀರ್ ಅವರ ತಾಯಿ, ರಂಗಭೂಮಿಯ ನಟಿಯಾಗಿ ಸೇವೆ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಈ ಚಾನೆಲ್ ಮಾಡ್ತಾ ಇರೋ ಈ ಮಕ್ಕಳಿಗೆಲ್ಲ ನನ್ನ ಹೃತ್ಪೂರ್ವಕವಾದ ಆಶೀರ್ವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ವಿಶ್ವ ರಂಗಭೂಮಿಯ ದಿನಾಚರಣೆ ಅಂಗವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಾನು ಕೂಡ ಧಾರವಾಡಕ್ಕೆ ಇದೇ ವಿಷಯವಾಗಿ ಬಂದಿದ್ದೀನಿ. ಸೊ ವಿಶ್ವ ರಂಗಭೂಮಿಯ ದಿನಾಚರಣೆ ಯಾವಾಗ ಬಂತು, ಯಾಕೆ ಬಂತು, ಹೇಗೆ ಬಂತು ಅನ್ನೋದು ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ನಾನು ಹೇಳ್ತೀನಿ. ಅದರಲ್ಲಿ ತಪ್ಪು ತಡೆಗಳಾಗಿದ್ದರೆ ನೀವೆಲ್ಲ ಕ್ಷಮಿಸಬೇಕು ಅಂತ ಫಸ್ಟು ನಿಮ್ಮನ್ನೆಲ್ಲ ಕೇಳ್ಕೊಳ್ತೀನಿ. ವಿಶ್ವ ರಂಗಭೂಮಿ ದಿನಾಚರಣೆ 1962 ಇಸ್ವಿಯಲ್ಲಿ ಅಮೇರಿಕದ ಒಂದು ಪ್ಯಾರಿಸ್ನಲ್ಲಿ ಸ್ಟಾರ್ಟ್ ಆಯಿತು. ಪ್ಯಾರಿಸ್ನಲ್ಲಿ ಸ್ಟಾರ್ಟ್ ಆದಾಗ ಹೇಗೆ ಅಂತಂದರೆ, ಯಾವುದೇ ಒಂದು ಭಾಷೆಯ ರಂಗನಟ, ರಂಗ ನಿರ್ದೇಶಕ, ರಂಗ ನಿರ್ಮಾಪಕ, ರಂಗ ಸಂಘಟಿಕಾಕಾರ ಅವರಿಂದ ಒಂದು ಸಂದೇಶವನ್ನು ತೆಗೆದುಕೊಂಡು ಅನೌನ್ಸ್ ಮಾಡಿ ಅವತ್ತು ದಿನ ಈ ವಿಶ್ವ ರಂಗಭೂಮಿ ದಿನಾಚರಣೆನ ಆಚರಣೆ ಮಾಡ್ತಾ 1962 ಇಸ್ವಿಯಲ್ಲಿ ಪ್ರಾರಂಭವಾಯಿತು ಪ್ಯಾರಿಸ್ನಲ್ಲಿ. ಸೊ ಅದು ಇಡೀ ವಿಶ್ವ ತುಂಬ ಪಸರಿಸಿ ಒಂದು 100 ರಾಷ್ಟ್ರಗಳು ಇದನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಬೆಳಕಿಗೆ ತಗೊಂಬಂದರು. ಹಾಗೆ ಎಲ್ಲರಿಗೂ ಒಂದು ರಂಗನಟ, ರಂಗ ನಿರ್ದೇಶಕ, ರಂಗ ನಿರ್ಮಾಪಕರಿಗೆ ಎಲ್ರಿಗೂ ಒಂದೊಂದು ಸಂದೇಶ ಕೊಡೋ ಅಂತ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಾಗ ಒಂದು ಸಂತೋಷದ ವಿಷಯ ಅಂದರೆ ಅದು ಕರ್ನಾಟಕಕ್ಕೂ ಒಂದು ಬಂತು. ಅದು ಗಿರೀಶ್ ಕಾರ್ನಾಡ್, ನಮ್ಮ ಹೆಮ್ಮೆಯ ಹಿರಿಯ ಕಲಾವಿದ, ಪದ್ಮಶ್ರೀ ಪ್ರಶಸ್ತಿ ಪಡೆದಂಥ ಗಿರೀಶ್ ಕಾರ್ನಾಡ್ ಅವರಿಗೆ ಈ ಸಂದೇಶ ಕಳಿಸ್ಬೇಕು ಅಂತ ಬಂದಾಗ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ವಿಷಯವಾಯಿತು. 2002 ಅವರಿಗೆ ಈ ಸಂದೇಶ ಕಳಿಸಿದ್ರು. ಇವರ ಸಂದೇಶ ಕರ್ನಾಟಕದಿಂದ ಕಳಿಸಿದ್ದು ಅಲ್ಲಿ ಪ್ಯಾರಿಸ್ನಲ್ಲಿ ತುಂಬ ಇಷ್ಟ ಆಗಿ ಅವತ್ತು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿದ್ರು. ಇವರು ಕಳಿಸಿದ್ದು ಒಂದು ಹೊಸತನ ನಾಟಕ ಆಗಿರಬೇಕು, ಹೊಸ ನಿರ್ದೇಶನ ಆಗಿರಬೇಕು, ಈಗಿನ ಯಂಗ್ಸ್ಟಾರ್ಗೆ ಏನಾಗಬೇಕು ಅದು ತಲುಪುವಂತಾಗಬೇಕು. ಒಂದು ಸಂದೇಶ ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಅದು ತಲುಪಬೇಕು ಅಂತ ಇವರೇನು ಕಳಿಸಿದ ಸಂದೇಶ ತುಂಬ ಚೆನ್ನಾಗಿತ್ತು. ಅವತ್ತು ವಿಶ್ವದಲ್ಲಿ ಭಾರೀ ಉತ್ಸವದಿಂದ ಒಂದು ಸಂಭ್ರಮ ಆಚರಣೆ ಮಾಡಿದರು. ಅದೇ ವಿಶ್ವ ರಂಗಭೂಮಿಯ ದಿನಾಚರಣೆ ಇವತ್ತು ಕಲಾವಿದರಿಗೆ 27 ತಾರೀಕಿಗೆ ಒಂದು ಹೊಸತನ. ಹೀಗೆ ಹೇಗೆ ನಾವು ಮನೆಯಲ್ಲಿ ನಾಡು ಹಬ್ಬ ಮಾಡ್ತೀವಿ, ದೀಪಾವಳಿ ಹಾಗೆ ಮಾಡ್ತೀವಿ, ಹಾಗೆ ಕಲಾವಿದರಿಗೆ ಇದೊಂದು ವಿಶೇಷವಾದ ಹಬ್ಬವಾಗಿದೆ. ಇದರ ಬಗ್ಗೆ ನಮಗೂ ಕೂಡ ಕಲಾವಿದರಿಗೆ ಹೆಮ್ಮೆ, ಉತ್ಸವ, ಸಂತೋಷ, ಹೊಸತನ ಏನಾದರೂ ರಂಗಭೂಮಿ ಕೊಡಬೇಕು, ಹೊಸತನ ಏನಾದರೂ ತೋರಿಸ್ಬೇಕು ಅನ್ನೋ ದುಗುಡ ಹುಟ್ಟಿಸೋದು ವಿಶ್ವ ರಂಗಭೂಮಿಯ ದಿನಾಚರಣೆ ಅಂತ ನಾನು ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ. ಜೈ ಹಿಂದ್. ನಿಮಗೂ ಕೂಡ, ನಿಮ್ಮ ತಂಡಕ್ಕೂ ವಿಶ್ವ ರಂಗಭೂಮಿ ದಿನಾಚರಣೆಯ ಮತ್ತೊಮ್ಮೆ ಶುಭಾಶಯಗಳು. ಮತ್ತೆ ಇದು ಸತ್ಯ, ಇದರಲ್ಲಿ ಏನು ಇದಿಲ್ಲ. ಈಗ ಕಾಂಪಿಟೇಷನ್ ಮಾಡೋ ವಿದ್ಯಾರ್ಥಿಗಳಿಗೆ ಹೇಳೋದೇನಂದ್ರೆ, ಫಸ್ಟು ಇದು ಒಂದು ಇತಿಹಾಸ, ಒಂದು ಕತೆ, ಇದನ್ನು ಅವ್ರು ತಿಳ್ಕೊಬೇಕು. ಇದರಲ್ಲಿ ಬದಲಾವಣೆ ಇರೋದಿಲ್ಲ. ಈಗ ಗಾಂಧೀಜಿ ಇದಾರಂದ್ರೆ ಇದ್ದಾರೆ, ಅವ್ರು ಇಂಥವ್ರಿದ್ರು, ಇಂಥ ದೇಶಕ್ಕೋಸ್ಕರ ಹೋರಾಡಿದ್ರು, ಇಂಥ ದಿವಸನೇ ಸತ್ರು ಅಂದರೆ ಅದು ಸತ್ಯ. ಅದು ಹುಟ್ಟಿಸ್ಕೊಂಡೆ. ಈಗ ವಾಲ್ಮೀಕಿಯವರು ಇದ್ರೋ ಇಲ್ಲೋ ನಮ್ಗೆ ಗೊತ್ತಿಲ್ಲ, ಗಾಂಧೀಜಿ ಇದ್ದಿದ್ದಂತೂ ಸತ್ಯನ. ಸೊ ಹಾಗೆ ಈಗ ವಿಶ್ವ ರಂಗಭೂಮಿ ದಿನಾಚರಣೆ ಮಾಡ್ತಾ ಇರೋದು ಸತ್ಯ, ಅದು ನಡೆದಿರೋದು ಕತೆ, ಅದೆಲ್ಲ ಹೀಗಾಗಿರೋದು. ಮತ್ತು ಗಿರೀಶ್ ಕಾರ್ನಾಡ್ ಅವ್ರಿಗೆ ಒಂದು ಸಂದೇಶಕ್ಕೆ ರವಾನೆ ಮಾಡೋದು. ಮತ್ತು ಗಿರೀಶ್ ಕಾರ್ನಾಡ್ ಅವರು ಭಾರತದ ಅಂತಾರಾಷ್ಟ್ರೀಯ ರಾಯಭಾರಿಯಾಗಿ ಕೆಲಸ ಮಾಡಿದ್ದಾರೆ, ಇದು ಮುಖ್ಯ, ಅವರನ್ನು ಗುರುತಿಸಿ ಕೊಟ್ಟಿದ್ದು. ಸೊ ಇದೆಲ್ಲ ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ಬರುವಂಥ ವಿಷಯ. ನಿಜಕ್ಕೂ ನಮಗೂ ಹೆಮ್ಮೆ ಅನಿಸುತ್ತೆ, ಯಾಕಂದರೆ ರಂಗಭೂಮಿ ಅಂದ ತಕ್ಷಣ ನಾವು ಕಲಾವಿದರ ಬಗ್ಗೆ ಅಷ್ಟೇ ನಮ್ಮ ತಲೆಯಲ್ಲಿ ಬರುತ್ತೆ. ಆ್ಯಕ್ಚುಲಿ ಅದು ಹೇಗೆ ಬಂತು, ಅದರ ಇತಿಹಾಸ ಏನು, ಈಗ ಗಿರೀಶ್ ಕಾರ್ನಾಡ್ ಅವ್ರ ಬಗ್ಗೆ ಆಗಿರ್ಬೋದು, ಈ ರೀತಿ ನಿಮ್ಮ ಮಾತುಗಳು, ಸರಳತೆ, ನಿಜಕ್ಕೂ ಎಲ್ಲ ವಿದ್ಯಾರ್ಥಿಗಳು ಇದಕ್ಕೆ ಮನ ಮುಟ್ಟುತ್ತೆ. ಮತ್ತು ಜೊತೆಗೆ ಅವರ ಎಲ್ಲ ಎಕ್ಸಾಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈಗ SD ಆಗಿರ್ಬೋದು, FD ಆಗಿರ್ಬೋದು, ಮತ್ತು ಈಗಂತೂ PSA ಎಕ್ಸಾಮ್ ಹತ್ರ ಇದೆ. ಸೊ ಅವ್ರಿಗೆಲ್ಲ ಇದು ಎಕ್ಸಾಮ್ ಅಲ್ಲಿ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಸ್ಟೂಡೆಂಟ್ ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಕೊನೆಯದಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಏನ್ ಹೇಳ್ತೀರಾ? ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ ವಿದ್ಯೆ ಯಾವಾಗ ಕಲಿಬೇಕು ಅಂತಂದರೆ 21, 22, 23 ವರ್ಷದವರೆಗೂ, 25 ಅವ್ರಿಗೊಂದು ಟಾರ್ಗೆಟ್ ಇರುತ್ತೆ. ಅವ್ರ ತಂದೆ ತಾಯಿಗಳು ಅವ್ರ ದೇವ್ರ ಮಕ್ಕಳು ಅಂತ ಅವ್ರು ಏನೇ ಮಾಡಿದ್ರು ಬಾರಕ್ಕೊಂದು ಮಾಫಿ ಅಂತ ಅವರಿಗೆ ವಿದ್ಯೆ ಹೇಳ್ಕೊಡ್ತಾರೆ. ಅವರು ಬೇರೆ ಚಟಗಳಿಗೆ,
ಬೇರೆ ಚಟಾದಿಗಳಿಗೆ ಆಧೀನರಾಗದೆ ಪ್ರತಿಯೊಂದು ಈಗೇನು ಯೂಟ್ಯೂಬಲ್ಲಿ ನಿಮಗೇನು ಬೇಕೋ ಎಲ್ಲ ಸಿಗುತ್ತೆ, ಅದನ್ನೆಲ್ಲ ಓದ್ಕೊಂಡು ಜ್ಞಾನ ಬೆಳೆಸ್ಕೊಂಡ್ರೆ ಮುಂದೆ ನೀವು ದೊಡ್ಡ ವ್ಯಕ್ತಿಗಳಾಗೋದಕ್ಕೆ ಬಹಳ ಸರಳವಾದ ರೂಟ್ ಸಿಗುತ್ತೆ. ಸೊ ಇದನ್ನು ಅಳವಡಿಸ್ಕೊಳ್ಳಿ ಅಂತ ನಾನು ಒಂದು ತಾಯಿಯಾಗಿ ನಿಮಗೆ ಸಂದೇಶ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಅಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಶನಲ್ ವಿಡಿಯೋಸ್.